ಹಲೋ ಫ್ರೆಂಡ್ಸ್, ಇವತ್ತು ನಾನು ನೈ ಪತ್ತಿರಿ ಅಕ್ಕಿ ಹುಡಿ ಜೊತೆ ಯಾವ ರೀತಿ ಮಾಡ್ಬೋದೆಂದು ಹೇಳಿಕೊಡ್ತೀನಿ. ಮೊದಲು ಒಂದು ಮಿಕ್ಸಿ ಜಾರಿಗೆ 1.5 ಕಪ್ ತೆಂಗಿನ ತುರಿ ಹಾಕಿ, ತೆಂಗಿನ ತುರಿ ಹಾಕಿದ ನಂತರ ಇದಕ್ಕೆ ಸಣ್ಣದಾಗಿರುವಂತಹ ಈರುಳ್ಳಿ ಹಾಕಿ, ಒಂದು 6 ಚಿಕ್ಕ ಈರುಳ್ಳಿಯನ್ನು ಹಾಕಿ. ನಿಮ್ಮಲ್ಲಿ ಸಣ್ಣ ಈರುಳ್ಳಿ ಇಲ್ಲದಿದ್ದರೆ ಒಂದು ದೊಡ್ಡ ಈರುಳ್ಳಿ ಹಾಕ್ಬೋದು. ಈರುಳ್ಳಿ ಹಾಕಿದ ನಂತರ ಇದಕ್ಕೆ ನಾನು 1 ಟೀಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು 1 ಟೀಸ್ಪೂನ್ ಸೋಂಪು ಹಾಕ್ತಾ ಇದ್ದೀನಿ. ನಂತರ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಪೇಸ್ಟ್ ಮಾಡಿ, ನಂತರ ಇಲ್ಲೊಂದು ಪಾತ್ರೆಗೆ, ಪಾತ್ರೆ ಬಿಸಿಯಾದ ನಂತರ ಇದಕ್ಕೆ ನಾನು ನೀರು ಹಾಕ್ತಾ ಇದ್ದೀನಿ. 2 ಕಪ್ ನೀರು ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನಂತರ ಪೇಸ್ಟ್ ಮಾಡಿದಂಥದ್ದು ಅದನ್ನು ಹಾಕಿ ಚೆನ್ನಾಗಿ ಕುದಿಯಲು ಬಿಡಿ. ಈ ರೆಸಿಪಿ ನಿಮಗೆ ಈಸಿಯಾಗಿ ಬೇಗನೆ ಮಾಡ್ಬೋದು. ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಬೇಗನೆ ಇದು ಮಾಡಿ ಕೊಡ್ಬೋದು. ಇದು ಚಿಕನ್ ಕರಿ ಜೊತೆ ಒಳ್ಳೆ ಕಾಂಬಿನೇಷನ್. ಇದೀಗ ಕುದಿತಾ ಇದೆ. ಕುದಿದ ನಂತರ ಇದಕ್ಕೆ ನಾನಿಲ್ಲಿ 2 ಕಪ್ ಅಕ್ಕಿ ಹುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನು 1 ಕಪ್ ಎಳ್ಳು ಹಾಕ್ತಾ ಇದ್ದೀನಿ. ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಈ ರೀತಿ ಉಂಡೆ ಮಾಡಿ ರೊಟ್ಟಿ ಮಾಡುವ ಇದರಲ್ಲಿ ಈ ರೀತಿ ಶೇಪ್ ಮಾಡಬೇಕು. ನಿಮಗೆ ಈ ರೀತಿ ಶೇಪ್ ಬೇಕಾದರೆ ಈ ರೀತಿ ಮಾಡಿ ಎಣ್ಣೆ ಬಿಸಿಯಾದ ನಂತರ ಹಾಕಿ, ರೌಂಡ್ ಆದರೆ ರೌಂಡ್ ಸಹ ನಿಮಗೆ ಮಾಡ್ಬೋದು. ನಾನಿಲ್ಲಿ ಫಸ್ಟ್ ಈ ರೀತಿ ಮಾಡ್ತಾ ಇದ್ದೀನಿ, ಈ ಥರ ಶೇಪ್ ಮಾಡಿ ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ಹಾಕ್ತಾ ಇದ್ದೀನಿ. ನಂತರ ಈ ರೀತಿ ಮೇಲೆಗೆ ಎಣ್ಣೆ ಹಾಕಬೇಕು, ಹಾಗದ್ದು ಚೆನ್ನಾಗಿ ಹುಬ್ಬಿ ಬರ್ತದೆ. ನಂತರ ಒಂದು ಸೈಡ್ ಕಾದ ನಂತರ ಇನ್ನೊಂದು ಸೈಡ್ ಕಾಯಲು ಬಿಡಿ. ನಿಮಗೆ ಈ ರೀತಿ ಕಷ್ಟ ಆಗೋದಾದರೆ ಈ ರೀತಿ ರೌಂಡ್ ಶೇಪಲ್ಲಿ ಸಹ ಮಾಡ್ಬೋದು. ನಂತರ ಎಣ್ಣೆ ಚಂದ ಬಿಸಿಯಾದ ನಂತರ ಇದನ್ನು ಹಾಕಿ, ನಂತರ ಹುಬ್ಬಳ್ಳು ಮೇಲೆಗೆ ಈ ರೀತಿ ಎಣ್ಣೆಯನ್ನು ಹಾಕಿ ರೌಂಡ್ ಶೇಪಲ್ಲಿ ಮಾಡಿದರೆ ತುಂಬ ಕ್ರಿಸ್ಪಿಯಾಗಿರ್ತದೆ. ನಿಮಗೆ ಯಾವ ರೀತಿ ಬೇಕು ಆ ರೀತಿ ಮಾಡಿ. ನಂತರ ಇದು ಕಾದ ನಂತರ ಇನ್ನೊಂದು ಸೈಡ್ ಕಾಯಲು ಬಿಡಿ. ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೂ ನನ್ನ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ.